ಬೆಳಗಾವಿದಾಗ ಹಿಂದ್ವಾಡಿ ಒಳಗ ನಮ್ಮ ಶಿಷ್ಯ ಬತ್ತಿ ಇಟ್ಕೊಂಡ್ಬಿಟ್ಟ. ಅವಾಗ ನಾನು ಜರ್ಮನಿ ಒಳಗಿದ್ದೆ, ಸುದ್ದಿ ಗೊತ್ತಾಯ್ತು, ಸಾಂತ್ವನ ಫೋನ್ನಾಗ ಹೇಳಿದೆ. ಮುಂದೆ ಜರ್ಮನಿಯಿಂದ ವಾಪಸ್ ಬಂದಮೇಲೆ ನಾನು ಬೆಳಗಾವಿಗೆ ಅವ್ರ ಮನೆಗೆ ಮಾತಾಡ್ಸಕ್ಕೆ ಹೋದೆ. ಅವ ಭಾಳ ಕುಡಿತಿದ್ದ, ಹೆಂಡತಿಗೆ ಬೇಸರನೂ ಆಗಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಕುಡಿದು ಈ ಭಯಂಕರ ವೀಕ್ ಆಗಿ ಬಯಸ್ಕೊಂಡು ಇದು ಮಾಡಿಕೊಂಡು ಹೆಂಡತಿಗೆ ಅತ್ಯಂತ ಬೇಸರ ಆಗಿದ್ದ. ಆದರೂ ಸತ್ತ, ಕುಡಿದು ಸತ್ತಿದ್ದಮ್ಮ. ನಾನು ಅವ್ರ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಹೊತ್ತಿದ್ದೆ. ನಾನು 10-15 ಸಲ ಅವ್ರ ಮನೆಗೆ ಹೋಗಿನಿ. ಈಗ ಮನೆ ಒಂದು ತಿಂಗಳದಾಗ ಚೇಂಜ್ ಆಗಿಬಿಟ್ಟಿತ್ರಿ ಎಲ್ಲ. ಮನ್ಯಾಗ ಟಿವಿ ಬಂದಿತ್ತು, ಹಿಂಗೆ ನೋಡಿದೆ ವಾಷಿಂಗ್ ಮಷಿನ್ ಇತ್ತು, ಆ ಕಡೆ ಓವನ್ ಇತ್ತು ಅಡುಗೆ ಮನ್ಯಾಗ, ಆ ಕಡೆ ಡಿಸ್ ವಾಶ್ ಇತ್ತು, ಎಲ್ಲ ಇತ್ತು. ಮತ್ತು ಟಿವಿ ಭಾಳ ಒಂದು 55-inch ಟಿವಿ ಇರ್ಬೋದು ಅನಿಸ್ತದೆ, ಅದೆಲ್ಲ ಇತ್ತು. ಎಲ್ಲ ಇವನ ಅಂದೇ ಯಾಕ್ರಿಮ್ಮ ಏನು ಅಂತ ಕೇಳಿದ್ಕೊಳ್ಳಿ. ಬಡ್ಕೊಂಡು ಯಾಕೆ ಹೊತ್ತಿಳಿದ್ರಪ್ಪ, ಹೆಂಗೆ ಹತ್ತಲಪ್ಪ ಅಂತಂದ್ರೆ ನಾನು ಕಳ್ಳಕ್ಕರ ಹೋತು. ಆಕಿ ಬ್ಯಾಸರ ಮಾಡ್ಕೊಂಡಿದ್ಲು ಅಂತ, ಅವ ಸತ್ತದಕ್ಕೆ ಬ್ಯಾಸರ ಮಾಡ್ಕೊಂಡಿದ್ಲು, ಅವ ಕುಡಿದಕ್ಕೆ ಬ್ಯಾಸರ ಮಾಡ್ಕೊಂಡಿದ್ದು ಅಳಿಸ್ಲಿಲ್ಲ. ಮುಂದೆ ಹತ್ತು ಏಕ್ದಮ್ ಗಪ್ ಆಗ್ಬಿಟ್ರು ಗುರುಗಳ. ನೀವ ನೋಡಿದ್ರಲ್ಲ ಅವ್ರ ಜೀವಂತಿದ್ದಾಗ ಹೆಂಗಿತ್ತು ನಮ್ಮ ಕಥೆ. 60% ಬರೀ ತಮ್ಮದು ಎಲ್ಲ ನಮ್ಮ ಮ್ಯಾಗ ಇನ್ಸೂರೆನ್ಸ್ ಇಳಿಸಿದ್ರಿ ಎಲ್ಲ ಪೂರಾ. ಅಲ್ಲಿ ಡಿಪಾಸಿಟು, ಇಲ್ಲಿ ಡಿಪಾಸಿಟು, HDFC ಒಳಗೆ, ಆನಂತರ ರಿಲಯನ್ಸ್ ಒಳಗೆ ಎಲ್ಲ ಕೂಡಿಟ್ಟಿದ್ದೀರಿ ಗುರುಗಳ. ಏನಂತ್ರಿ ಎಲ್ಲ ತೀರ್ಕೊಂಡ್ಬಿಟ್ರು ಎಲ್ಲ, ಏನು ಹೇಳ್ಬೇಕು ಗುರುಗಳ. ಮೊದಲೆಲ್ಲ ಭಾಳ ತ್ರಾಸು ಇತ್ತು, ಈಗ ಅವ್ರ ಸತ್ ಮ್ಯಾಗ ಒಂದು 70 ಲಕ್ಷ ರೂಪಾಯಿ ಅದು ಇದು ಕೂಡಿ ಬಂತ್ರಿ. ಇನ್ಸೂರೆನ್ಸು, ಡಿಪಾಸಿಟ್ ಡಿಪಾಸಿಟ್ ಎಲ್ಲ ಈಗ ಸ್ವಲ್ಪ ಎಲ್ಲ ತಂದಿಟ್ಟಿವ್ರಿ. ಈಗ ಸ್ವಲ್ಪ ಚೆಂದ ನಡತ್ರಿ ಮನೆ ಗುರುಗಳ. ಏನು ಮಾಡಿದ್ರಿ ಎಲ್ಲ ನಿಮ್ಮ ಶಿಷ್ಯ ತಾ ತಿನ್ನಲಿಲ್ಲ, ನಮಗೆ ಮಾಡಿ ಇಟ್ಟು ಹೋದ ಅಂತ ತಿಳ್ಕೊಂಡು ಅಳಕತ್ತಿದ್ಲು. ಆ ಅಳದ್ರಾಗ, ಈಗ ಅಳದ್ರಾಗ ನನಗೇನು ದುಃಖ ಅನಿಸ್ಲಿಲ್ಲ. ಮನುಷ್ಯ ಬಹಳ ಸ್ವಾರ್ಥಿ ಅದಾನ, ಎಲ್ಲ ತಾತ್ಕಾಲಿಕ ಅಳುಗಳು. ಅವ ಸತ್ ಮ್ಯಾಗ ಇವ್ರ ಅತ್ಯಂತ ಚಂದ ಇದ್ರು, ಆಕ್ಚುಲಿ ಗರ್ಜಸ್ ಜೀವನ ನಡ್ತಿದ್ರು. ಅವ ಬರೀ ಕುಡಿತಿದ್ದ ಅನ್ನೋದೊಂದೇ ಇತ್ತು, ಬಟ್ ಬಹಳ ಸಾತ್ವಿಕ ಇದ್ದ. ಏನೋ ಯಾವುದಕ್ಕೂ ಒಂದು ಟೆನ್ಷನ್ ಕುಡಿತಾ ಇದ್ದವ. ಆದ್ರೆ ಈಗಿಲ್ಲ, ಆದ್ರೆ ಅವ್ರ ಮನೆಯವ್ರು ಅಷ್ಟರು ಅದಾರ, ಬಹಳ ಸುಖದಿಂದ ಅದಾರ. ನಾವು ತಿಳ್ಕೊಂಡಿವಿ ನಾವು ಸತ್ ಮೇಲೆ ಹೆಂಗೆ ಅಂತ ತಿಳ್ಕೊಂಡು. ಮತ್ತೆಲ್ಲ ಚಂದ ಮಾಡಿಟ್ಟ ಹೋಗ್ತಿರಲ್ಲ, ಮತ್ತೆ ಚಂದ ಇರ್ತಾರೆ ಅವರು. ನೀವ ಹೋಗೋರ ಮ್ಯಾಗ ಈ ಸತ್ಯ ಅರ್ಥ ಯಾರು ಮಾಡ್ಕೊಳ್ಳೋದಿಲ್ಲ. ಶ್ರೀ ಗುರುದೇವ್.